ನಮಸ್ಕಾರ ವಿಶ್ವಬಂಧುಗಳೇ, ಇಂದು ನಾವು ಪೋರ್ಟ್ರೇಟ್ ಅಥವಾ ವ್ಯಕ್ತಿಚಿತ್ರ ರಚನೆಯನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಬನ್ನಿ, ನಮ್ಮ ನಾಡಿನ ಖ್ಯಾತ ಕಲಾವಿದರಾದ ಬಾಬುರಾವ್ ನಡೋಣಿಯವರು ಒಮ್ಮೆ ಬೆಂಗಳೂರಿಗೆ ಬಂದಾಗ ನನ್ನ ಮನೆಯಲ್ಲಿ ಒಂದು ಪೋರ್ಟ್ರೇಟನ್ನು ರಚನೆ ಮಾಡುವ ಪ್ರಾತ್ಯಕ್ಷಿಕೆಯನ್ನು ಅವರ ಮುಖಾಂತರ ಏರ್ಪಾಡು ಮಾಡಲಾಗಿತ್ತು. ಅಂದು ನನ್ನ ಶ್ರೀಮತಿ ಪೋರ್ಟ್ರೇಟ್ಗೆ ವ್ಯಕ್ತಿಚಿತ್ರಕ್ಕಾಗಿ ಕೂತಿದ್ದರು. ಅವರು ಹೇಗೆ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಹೇಗೆ ಚಿತ್ರಗಳನ್ನು ಬರಿತಾ ಇದ್ದರು ಅನ್ನೋದನ್ನು ನೀವು ಈಗ ನೋಡ್ಬೋದು. ವ್ಯಕ್ತಿಯನ್ನು ಭಾಗಶಃ ಎದುರಿಗೆ ನೆರಳು ಬೆಳಕಿನ ಒಂದು ಇದನ್ನು ಕಾಂಪೋಸ್ ಥರ ಅವರನ್ನು ಕೂಡಿಸಿ ಹೇಗೆ ಚಿತ್ರವನ್ನು ಮಾಡ್ತಾರೆ ಅನ್ನೋದನ್ನು ಈಗ ಬಬ್ಬುರಾವ್ ನಡೋಣಿಯವರು ನಿಮಗೆ ಪ್ರಾತ್ಯಕ್ಷಿಕೆಯನ್ನು ಕೊಡ್ತಾರೆ. ವ್ಯಕ್ತಿ ಚಿತ್ರಗಳನ್ನು ರಚನೆ ಮಾಡುವಾಗ ವ್ಯಕ್ತಿಯು ಕುಳಿತ ಜಾಗದಲ್ಲೇ ಕುಳಿತಿರಬೇಕು. ಮೊದಲ ಭಂಗಿ ಹೇಗಿರುತ್ತೋ ಹಾಗೆಯೇ ಕುಳಿತಿರುವುದು ಸ್ವಲ್ಪ ಕಷ್ಟವಾದರೂ ಅದನ್ನು ಸಹಿಸ್ಕೋಬೇಕಾಗುತ್ತೆ. ಒಂದು ಹುಸಿ ನಗೆ ಕೊಟ್ಟರೆ ಆ ನಗೆಯನ್ನು ಮುಂದುವರಿಸಬೇಕಾಗುತ್ತೆ. ಕುಳಿತಂಥ ಭಂಗಿ ಸರಿಯಾಗಿರಬೇಕು ಮತ್ತು ಅದು ಮತ್ತೆ ಮತ್ತೆ ಬದಲಾವಣೆ ಆಗಬಾರ್ದು. ಹಾಗೆ ಕೂತಾಗ ಮಾತ್ರ ಕಲಾವಿದ ಅವರ ವ್ಯಕ್ತಿಚಿತ್ರವನ್ನು ರಚನೆ ಮಾಡಲಿಕ್ಕೆ ಅನುವಾಗುತ್ತೆ. ವ್ಯಕ್ತಿಚಿತ್ರ ರಚನೆ ಮಾಡಬೇಕಾದರೆ ಬಹುಮುಖ್ಯವಾಗಿ ಆಯಿಲ್ ಕಲರ್ ಅಥವಾ ಆಕ್ರಿಲಿಕ್ ಕಲರ್ ಅಥವಾ ಜಲವರ್ಣದ ದಿಂದ ಮಾಡಬಹುದು. ಮೊದಲಿಗೆ ವ್ಯಕ್ತಿ ಚಿತ್ರದ ಹೊರರೇಖೆಗಳನ್ನು ಹಾಕ್ಕೊಂಡು ಆ ಚಿತ್ರ ಎಲ್ಲಿ ನೆರಳು ಬೆಳಕುಗಳ ಸಂಯೋಜನೆ ಹೇಗಿದೆ ಅನ್ನೋದನ್ನು ಮಾರ್ಕ್ ಮಾಡಿಕೊಂಡು ತದನಂತರದಲ್ಲಿ ಒಂದಷ್ಟು ಬಣ್ಣಗಳನ್ನು ಬಳಸಿ ಅವುಗಳನ್ನು ಲೇಪಿಸ್ತಾ ಹೋಗೋದು. ಎಲ್ಲಿ ಗಾಢವಾದ ಬಣ್ಣ ಇದೆ, ಎಲ್ಲಿ ತೆಳುವಾದ ಬಣ್ಣ ಇದೆ, ಎಲ್ಲಿ ಬೆಳಕಿನ ನೀರ ಇದಿರುತ್ತೆ, ಅವುಗಳನ್ನು ಹಾಗೇ ಉಳಿಸ್ಕೊಂಡು ವರ್ಕ್ ಮಾಡಬೇಕಾಗುತ್ತೆ. ಇಲ್ಲಿ ರಚನೆ ಮಾಡ್ತಿರುವ ಬಬುರಾವ್ ನಡೋಣಿಯವರು ತೈಲವರ್ಣದಲ್ಲಿ ಅವರು ಪೋರ್ಟ್ರೇಟನ್ನು ರಚನೆ ಮಾಡ್ತಾ ಇದ್ದಾರೆ. ಅವರು ಹಿಡಿದಿರುವ ಫ್ಲಾಟ್ ಬ್ರಷ್ಷು ಎಷ್ಟು ಸರಾಗವಾಗಿ ಓಡಾಡ್ತಾ ಎಲ್ಲೆಲ್ಲಿ ಡಾರ್ಕ್ ಇದೆ ಅನ್ನೋದನ್ನು ಗುರುತು ಮಾಡಿಕೊಳ್ತಾ ಇದ್ದಾರೆ. ಹೀಗೆ ಪೋರ್ಟ್ರೇಟ್ ಮಾಡುವಾಗ ಮೊದಲಿಗೆ ನೆರಳು ಮತ್ತು ಬೆಳಕಿನ ಗುರುತಿಸುವಿಕೆ ಬಹುಮುಖ್ಯವಾಗುತ್ತೆ. ಆ ನೆರಳು ಮತ್ತು ಬೆಳಕನ್ನು ಗುರುತಿಸಿದ ನಂತರ ಬಣ್ಣಗಳನ್ನು ಅಂದರೆ ಸ್ಕಿನ್ ಟೋನ್ಸು ಮತ್ತು ಆಮೇಲೆ ಏರ್ಸ್ ಕಲ್ಲರು ಕಾಂಬಿನೇಷನ್ಸು ಮತ್ತು ಹಾಕಿರುವಂತಹ ಬಟ್ಟೆಗಳ ಬಣ್ಣಗಳನ್ನು ಅದನ್ನು ಪೂರ್ಣಗೊಳಿಸುವ ಹಂತ ಹಂತವಾಗಿ ಪೂರ್ಣಗೊಳಿಸಬೇಕಾಗುತ್ತೆ. ಇಂಥ ಪೂರ್ಣಗೊಳಿಸುವ ಕೆಲಸವನ್ನು ಕಲಾವಿದ ತುಂಬ ಜಾಗರೂಕತೆಯಿಂದ ಮಾಡಬೇಕಾಗುತ್ತೆ. ಚಿತ್ರರಚನೆ ಮಾಡುವಾಗ ಏಕಾಗ್ರತೆಯಿಂದ ವ್ಯಕ್ತಿಯ ಮುಖದ ಮೇಲೆ ಎಲ್ಲೆಲ್ಲಿ ಬೆಳಕು ಮತ್ತು ನೆರಳು ಸಂಯೋಜಿಸಲ್ಪಟ್ಟಿದೆ, ಹೇಗಿದೆ ಅನ್ನೋದನ್ನು ಗ್ರಹಿಸ್ತಾ ತನ್ನ ಕುಂಚದಲ್ಲಿ ಗಾಢವಾದ ಮತ್ತು ತೆಳುವಾದ ಬಣ್ಣಗಳನ್ನು ಬಳಸ್ತಾ ಅವರು ಅದನ್ನು ಗುರುತು ಮಾಡಿಕೊಳ್ಬೇಕಾಗುತ್ತೆ. ಗುರುತು ಮಾಡಿಕೊಳ್ಳುವುದರ ಮುಖಾಂತರ ಆ ಬಣ್ಣವನ್ನು ಹಿತಮಿತವಾಗಿ ಬಳಸಿ ಆ ವ್ಯಕ್ತಿಯ ತದ್ರೂಪ ಬರುವ ಹಾಗೆ ಅವರು ತಮ್ಮ ಕೌಶಲ ಮತ್ತು ಪಾಂಡಿತ್ಯದಿಂದ ರೂಪ ಕೊಡಬೇಕಾಗುತ್ತೆ. ಹೀಗೆ ವ್ಯಕ್ತಿ ಚಿತ್ರವನ್ನು ರಚಿಸುವವರ ಸಾಲಿನಲ್ಲಿ ಬಾಬುರಾವ್ ನಡೋಣಿಯವರು ಅಗ್ರಗಣ್ಯರಾಗ್ತಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ವ್ಯಕ್ತಿಚಿತ್ರಗಳನ್ನು ರಚನೆ ಮಾಡುವ ವ್ಯಕ್ತಿಗಳ ನಡುವೆ ಬಬ್ಬುರಾವ್ ನಡೋಣಿಯವರು ಡಾಳಾಗಿ ಕಾಣ್ತಾರೆ ಅಂದರೆ ತಪ್ಪಾಗಲಾರದು. ಅವರಿಗೆ ಇತ್ತೀಚೆಗಷ್ಟೇ ಅಕಾಡೆಮಿಯ ಜೀವಮಾನದ ಸಾಧನೆಯ ಪ್ರಶಸ್ತಿ ಬಂತು. ಬಬ್ಬುರಾವ್ ನಡೋಣಿಯವರು ಅನೇಕ ಪೋರ್ಟ್ರೇಟ್ಗಳನ್ನು ಮಾಡಿದ್ದಾರೆ ಮತ್ತು ಅನೇಕ ಚಿತ್ರಗಳನ್ನು ಬರೆದು ಖ್ಯಾತರಾಗಿದ್ದಾರೆ. ಅವರ ಚಿತ್ರದ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಕಲಿಯುವ ಕಲಾಸಕ್ತರಿಗೆ ಇದು ಒಂದು ಸಣ್ಣ ಮಾರ್ಗದರ್ಶನ ಅಂತ ನಾನು ಭಾವಿಸ್ತೇನೆ. ನೀವು ಈ ರೀತಿಯ ವಿಡಿಯೋಗಳನ್ನು ನೋಡಿ ಮತ್ತು ನೀವು ಕಲಾವಿದರು ಆಗಬಹುದು. ನಿಮಗೆ ಒಳ್ಳೆಯದಾಗಲಿ, ಶುಭವಾಗಲಿ. ನೀವು ಕಲಾವಿದರಾಗಲು ಇಂಥದ್ದೊಂದು ಪ್ರಯತ್ನವನ್ನು ಮಾಡಿ. ನಮಸ್ಕಾರ.